ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಬೇಕಾದಷ್ಟು ವಿಷಯ ಬಿಚ್ಚಿಕೊಳ್ತಾ ಇದೆ ಬೇಕಾದಷ್ಟು ಮಾಹಿತಿ ಆಚೆಗೆ ಇದೆ ರೇಣುಕಾ ಸ್ವಾಮಿ ಈ ಮನುಷ್ಯನ ಕಡೆ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಸಾಕು ಗಾಬರಿ ಆಗುತ್ತೆ ಆ ತರಹದ ಸನ್ನಿವೇಶ ತಾನಿಂಥ ಊಟ ತಿನ್ನಲ್ಲ ತಾನಿಂಥ ಪದಾರ್ಥ ಮುಟ್ಟಲ್ಲ ತಿನ್ನಲ್ಲ ಅಂತ ಹೇಳಿದಾಗ ಅದೇ ಪದಾರ್ಥವನ್ನು ಬಲವಂತವಾಗಿ ತಿನ್ನಿಸಿ ಆಮೇಲೆ ಹೊಡೆದಿದ್ದಾರಂತೆ ಬಲವಂತವಾಗಿ ತಿನ್ನಿಸಿ ಅದು ದೊಡ್ಡ ಪ್ರಾಣಿ ಅಂತ ಮಾತಾಡ್ತಾರೆ ಇರಲಿ ನೋಡೋಣ ತನಿಖೆ ಅದು ಕೂಡ ಆಚೆ ಬರುತ್ತೆ ಒಬ್ಬ ನೂರ ಹದಿನಾಲ್ಕು ಪುಟದ್ದು ಒಬ್ಬ ಐವತ್ತಾರು ಪುಟದ್ದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅವರು ಆರೋಪಿಗಳು ಯಾರ್ಯಾರು ಇದ್ದಾರೋ ಸಾಕಷ್ಟು ಪುಟಗಳ ಹೇಳಿಕೆ ಕೊಟ್ಟಿದ್ದಾರೆ ಇದು ಕೂಡ ಬಂದು ಹೋಗುತ್ತೆ ಅದರಲ್ಲಿ ಇದರಲ್ಲಿ ಏನು ಮಾಹಿತಿ ಇದೆಯೋ ಚಾರ್ಜ್ ಶೀಟಿಗೆ ಯಾವುದು ಫಿಟ್ ಆಗುತ್ತೋ ಅಂಥದ್ದನ್ನು ಯೂಶ್ವಲ್ ಆಗಿ ಐಒ ಏನು ಮಾಡ್ತಾರೆ ಎಲ್ಲ ಆರೋಪಿಗಳ ಕಡೆಯಿಂದಲೂ ಹೇಳಿಕೆ ತೊಗೊಂಡು ಬರ್ತಾರೆ ಒಬ್ಬ ಹತ್ತು ಪುಟ ಹದಿನೈದು ಪುಟ ಇಪ್ಪತ್ತು ಪುಟ ನೂರು ಪುಟ ಹೇಳಿಕೆ ಕೊಡ್ತಾ ಹೋಗ್ತಾರೆ ತೆಗೆದುಕೊಂಡು ಬಂದು ಈ ಕೇಸ್ ಸ್ಟ್ರಾಂಗ್ ಮಾಡೋದಕ್ಕೆ ಪೌಣಿಸಬಹುದಾದ ಡಾಟ್ಗಳು ಯಾವ್ಯಾವ ಡಾಟನ್ನು ಕನೆಕ್ಟ್ ಮಾಡಬಹುದು ಅಂತೇಳಿ ಕನೆಕ್ಟ್ ಮಾಡಿಕೊಂಡು ಒಂದು ಚಾರ್ಜ್ ಶೀಟ್ ರೇಣುಕಾ ಸ್ವಾಮಿ ಇಂಥ ಊಟ ನಾನು ಮಾಡಲ್ಲ ಅಂತ ಹೇಳಿದ್ರೆ ಅದೇ ಊಟ ತಂದು ತಿನ್ನಿಸಿ ಬಲವಂತವಾಗಿ ಆಮೇಲೆ ಹೊಡೆದಿರೋದು ನೆನ್ನೆ ಹೇಳ್ತಾ ಇದ್ದೆ ನಾನು ದರ್ಶನ್ ಬಂದು ಬೆಲ್ಟಲ್ಲಿ ಮನಸೋ ಇಚ್ಛೆ ಹೊಡೆದು ಒಂದು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಬಿಟ್ಬಿಡಿ ಇವನನ್ನು ಊಟಕ್ಕೆ ಕೊಟ್ಬಿಟ್ಟು ಅಂತ ಹೇಳಿದ್ದು ಅಂತ ಒಂದು ಮಾಹಿತಿ ಆಗಲೇ ಸ್ವಾಮಿ ಪ್ರಾಣ ಹೋಗಿತ್ತಾ ಇಲ್ವಾ ವಿ ಡೋಂಟ್ ನೋ ಅಥವಾ ಆಮೇಲೆ ಭಾಸೆ ಒಡೆದು ಹೋಗಿದ್ದಾರೆ ನಾವ್ಯಾಕೆ ಬಿಡಬೇಕು ಅಂಥೇಳಿ ಆಮೇಲೆ ರೇಣುಕಾ ಸ್ವಾಮಿಗೆ ಶುರುವಾಗುತ್ತೆ ನರಕ ಭೂಲೋಕದ ನರಕ ಅಂತ ಯಾರಾದರೂ ನೋಡಿದರೆ ಬಹುಶಃ ರೇಣುಕಾ ಸ್ವಾಮಿ ನೋಡಿರ್ತಾನೆ ಅದನ್ನು ಈ ಭೂಲೋಕದ ನರಕ ಇವತ್ತಿನ ಕಾಲದ ನರಕ ಹೇಗಿರುತ್ತೆ ಅಂತ ನೋಡಿದರೆ ಅದನ್ನು ಸ್ವಾಮಿ ಕಣ್ಣಾರೆ ಕಂಡುಬಿಟ್ಟಿರ್ತಾನೆ ಇಬ್ಬಿಬ್ಬರು ಕಾಲಿಡ್ಕೊಳ್ಳೋದಂತೆ ಈ ಕಡೆಯಿಂದ ಗೋಡೆಗೆ ಆ ಕಡೆ ಹೊಡೆಯೋದು ಆ ಕಡೆಯಿಂದ ಗೋಡೆ ತಂದು ಈ ಕಡೆ ಹೊಡೆಯೋದು ತಲೆಗಾದರೂ ಬೀಳಿ ಕಾಲಿಗಾದರೂ ಬೀಳಿ ಮುಖಕ್ಕಾದರೂ ಬೀಳಲಿ ಎಲ್ಲೋ ಏಟು ಬೀಳ್ತಾ ಇರಲಿ ಡಿ ಬಾಸ್ಗೆ ಜೈ ಅಂತ ಕೂಡ ಇತ್ತು ಇದಾದ ಮೇಲೆ ಆಮೇಲೆ ಸತ್ ಅಂತ ವಿಷಯ ಗೊತ್ತಾಗುತ್ತೆ ಆಮೇಲೆ ಡಿ ಬಾಸ್ ಬಂದರು ಅಂತ ಒಂದು ಮಾಹಿತಿ ಇಲ್ಲ ಡಿ ಬಾಸ್ ಹೊಡೆದಾಗಲೇ ಪ್ರಾಣಪಕ್ಷಿ ಹಾರಿ ಹೋಗಿತ್ತ ಗೊತ್ತಿಲ್ಲ ಆದರೆ ಇಲ್ಲಿ ಈ ಕಡೆ ಕ್ಷಣಗಳಿದೆಯಲ್ಲ ಕರಳು ಕಿತ್ತು ಬರುವಂಥ ಕಡೆ ಕ್ಷಣಗಳಿವು ಅಣ್ಣ ನನ್ನ ಹೆಂಡತಿ ಐದು ತಿಂಗಳು ಗರ್ಭಿಣಿ ಬಿಟ್ಬಿಡಿ ನನ್ನ ಎಲ್ಲೋ ಬದುಕೊಂಡ್ಬಿಡ್ತೇನೆ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಈ ಕಟುಕರ ಬೆಂಗಳೂರಿನ ಈ ಕಟುಕರ ಮನಸ್ಸು ಕರಗಲಿಲ್ಲ ಬೆಲ್ಟ್ ಅಂದರೆ ಬೆಲ್ಟು ವುಡ್ ಪೀಸ್ ಅಥವಾ ಕಟ್ಟಿಗೆಯ ತುಂಡು ಕಬ್ಬಿಣದ ರಾಡ್ ಸಿಕ್ಕ ಸಿಕ್ಕ ಐಟಮ್ಸ್ ತಗೊಂಡು ಹೊಡೆದಿರೋದು ಸ್ವಾಮಿಗೆ ಸತತ ಮುಕ್ಕಾಲು ಗಂಟೆ ದ್ವೇಷ ತೀರಿಸ್ಕೊಳ್ತಾ ಡಿ ಕಂಪನಿ ಇಲ್ಲಿ ದ್ವೇಷ ಪವಿತ್ರ ಗೌಡನದೇನೋ ದ್ವೇಷ ಅಂತ ಹೇಳಬಹುದು ಉಳಿದವ್ರದು ಕೋಪ ಅಂತ ಹೇಳಬಹುದು ಕೆಲವ್ರದ್ದು ಒಂದು ಇಬ್ಬರದ್ದು ತೀರಾ ಕ್ಲೋಸ್ ಪವಿತ್ರ ಗೌಡನಿಗೆ ಏನೋರದು ಏನೋ ಕೋಪ ಇತ್ತಪ್ಪ ಅಂತ ಹೇಳಬಹುದು ಆದರೆ ಇವರಿಗೆಲ್ಲ ಏನು ರೀ ಆಗಿತ್ತು ಈ ಗುಂಪಿಗೆ ಗ್ಯಾಂಗ್ ಏನಾಗಿತ್ತು ಅಂತ ಏನು ದ್ವೇಷ ರೇಣುಕಾ ಸ್ವಾಮಿಗೂ ಈ ಹೊಡೆದವ್ರಿಗೂ ಏನು ರೀ ಸಂಬಂಧ ಅಣ್ಣನ ಫ್ಯಾನ್ಸು ಅಣ್ಣನ ಜೊತೆ ಇರೋರು ಅಣ್ಣನ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಹ್ಞೂ ರೈಟ್ ಲೆಗ್ಗು ಲೆಫ್ಟ್ ಲೆಗ್ಗು ಎಲ್ಲ ಇದೆಯಲ್ಲ ಇದಕ್ಕೂ ಈ ರೇಣುಕಾಸ್ವಾಮಿ ಏನೈತೆ ರೀ ನೇರ ನೇರವಾಗಿ ರೇಣುಕಾಸ್ವಾಮಿ ನನಗಿಂತ ಅನ್ಯಾಯ ಮಾಡಿದ್ದ ಅಂತ ಒಬ್ಬನಿಗೊಬ್ಬನಿಗೆ ಇಲ್ಲೇ ಅಂದ್ರೂ ಇತ್ತ ನೋ ಸುಮ್ಮನೆ ಅಣ್ಣನೇ ಹೊಡೆದು ಹೋಗ್ಬಿಟ್ಟಿದ್ದಾರೆ ಯಥಾ ರಾಜ ಪ್ರಜಾ ಅಂತ ನಾವು ಬಾಸೆಗೋ ಹೇಗೋ ನಾವು ಇನ್ನೂ ಜಾಸ್ತಿ ಅಂತ ಒಂದು ಕೈ ಮೇಲೆ ಅಂಥೇಳಿ ಹೊಡೆದಿರೋದು ಇದು ಕೈ ಮುಗಿದ್ರೂ ಕೇಳಲಿಲ್ವಂತೆ ಕಾಲು ಹಿಡ್ಕೊಂಡ್ರೂ ಬಿಟ್ಟಿಲ್ಲ ರೇಣುಕಾಸ್ವಾಮಿ ರಕ್ತ ಕಾರ್ಕೊಂಡು ಬಿದ್ದುಬಿಡ್ತಾನೆ ಆಗ ತಿನ್ನೋದಕ್ಕೆ ಕೊಟ್ಟಿದ್ದರು ಈ ಕಟುಕರು ಆ ಮನುಷ್ಯ ಯಾವ ತಿನ್ನಲ್ವೋ ಅದನ್ನೇ ಕೊಟ್ಟಿರೋದು ರೇಣುಕಾ ಸ್ವಾಮಿ ಕೊಟ್ಟಿದ್ದು ರೇಣುಕಾ ಸ್ವಾಮಿ ಯಾವತ್ತೂ ತಿನ್ನದಂತಹ ಒಂದು ನಾನ್ ವೆಜ್ ಊಟ ನಾನು ಬರೀ ನಾನ್ ವೆಜ್ ಅಂತ ಮಾತ್ರ ಮಾತನಾಡ್ತಾ ಇಲ್ಲ ಇಲ್ಲಿ ಯಾವತ್ತೂ ತಿನ್ನದೇ ಇರುವಂತಹ ವೆಜ್ ಊಟವನ್ನು ಅವನಿಗೆ ಕೊಟ್ಟಿದ್ರಂತೆ ಬಲವಂತವಾಗಿ ರೇಣುಕಾ ಸ್ವಾಮಿ ಮುಟ್ಟದೇ ಇರುವಂತಹ ಒಂದು ಊಟವನ್ನು ಕೊಟ್ಟು ತಿನ್ನಿಸಿದ್ರಂತೆ ಅವನಿಗೆ ಯಾವ ಮಿಲ್ಟ್ರಿ ಹೋಟೆಲಿಂದ ತಂದು ಕೊಟ್ಟರೋ ಗೊತ್ತಿಲ್ಲ ಆದರೆ ರೇಣುಕಾ ಸ್ವಾಮಿಗೆ ಅವತ್ತು ಬಲವಂತವಾಗಿ ತಿನ್ನಬಾರದನ್ನು ತಿನ್ನಿಸಿಬಿಟ್ರು ಅಂತ ಒಂದು ಮಾಹಿತಿ ಹೇಳ್ತಾ ಇದೆ